ಇನ್ನ ನಮ್ಮ ಕಾಲದ ರೈತರ ಕಾರ್ಯಕ್ರಮಗಳು ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದರು ನಾವು ರೈತರಿಗಾಗಿ ರೈತರ ಮಕ್ಕಳಿಗಾಗಿ ವಿದ್ಯಾ ರೈತ ವಿದ್ಯಾ ವೇತನವನ್ನು ಮಾಡಿದ್ವಿ ವಿದ್ಯಾನಿಧಿಯನ್ನು ಮಾಡಿದ್ವಿ ಈಗಾಗಲೇ ಸುಮಾರು 8 ಲಕ್ಷಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ರೈತರ ಮಕ್ಕಳು ಅದರ ಲಾಭವನ್ನು ಪಡೆದಿದ್ದಾರೆ ಅದನ್ನು ಸಂಪೂರ್ಣವಾಗಿ ನಿಲ್ಲಿಸಿಬಿಟ್ಟಿದ್ದಾರೆ ಈಗಾಗಲೇ ಪಡೆದಂತ ವಿದ್ಯಾರ್ಥಿಗಳು 2 ವರ್ಷ ತಗೊಂಡಿದ್ದಾರೆ 3ನೇ ವರ್ಷಕ್ಕೆ ಅವರಿಗೆ ಸಿಗ್ತಾ ಇಲ್ಲ ರೈತರನ್ನ ಗಟ್ಟಿಗೊಳಿಸುವಂತ ಹಲವಾರು ಕಾರ್ಯಕ್ರಮಗಳನ್ನು ಇವತ್ತು ಸ್ಥಗಿತಗೊಳಿಸಿದ್ದಾರೆ ಭೂಸಿರಿ ಅಂತ ಕಾರ್ಯಕ್ರಮ ಮಾಡಿದ್ವಿ ಬೀಜ ಗೊಬ್ಬರಕ್ಕೆ ನಾವು 10000 ರೂಪಾಯಿ ಕೊಡಬೇಕು ಅಂತ ಸೀಸನ್ ಗಿಂತ ಮುಂಚೆ ಅದನ್ನ ನಿಲ್ಲಿಸಿದ್ದಾರೆ ರೈತರಿಗೆ ವಿಶೇಷವಾದಂತ ಇನ್ಶೂರೆನ್ಸ್ ಯೋಜನೆಯನ್ನು ಮಾಡಿದ್ವಿ ಜೀವನ ಜ್ಯೋತಿ ಅಂತ ಅದನ್ನ ನಿಲ್ಲಿಸಿದ್ದಾರೆ ಸಾವಯವ ಕೃಷಿಗೆ ವಿಶೇಷವಾಗಿರುವಂತ ಅನುದಾನವನ್ನ ನಾವು ಘೋಷಣೆ ಮಾಡಿದ್ವಿ ಅದು ಕೂಡ ಬರ್ತಾ ಇಲ್ಲ ಎಫ್‌ಪಿಓಗಳು ಮಾಡಿ ಅವಳಿಗೆ ಅನುದಾನವನ್ನ ಕೊಟ್ಟು ಅದರ ಮುಖಾಂತರ ರೈತರ ಆದಾಯವನ್ನು ಹೆಚ್ಚು ಮಾಡುವಂತದಕ್ಕೆ ಅತ್ಯಂತ ಯಶಸ್ವಿಯಾಗಿದೆ ಕರ್ನಾಟಕದಲ್ಲಿ ಅದು ಕೂಡ ನಿಲ್ಲಿಸಿದ್ದಾರೆ ಎಕ್ಸ್‌ಪೋರ್ಟ್ಸ್ ಗೆ 100 ಕ್ರೋರ್ ರೂಪೀಸ್ ಅನ್ನು ಕೊಟ್ಟಿದ್ವಿ ಅದು ನಿಲ್ಲಿಸಿದ್ದಾರೆ ರೈತರ ಅವರ್ತಿ ನಿಧಿಯನ್ನು ಮಾಡಿದ್ವಿ ನಾವು ಈ ವರ್ಷ ಬಜೆಟ್ ನಲ್ಲಿ 3600 ಕೋಟಿ ರೂಪಾಯಿ ಇಟ್ಟಿದ್ದೆ ನಾನು ಅದು ಕೂಡ ಅನುದಾನ ಕೊಟ್ಟಿಲ್ಲ ರೈತರ ವಿರೋಧವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡುವಂತ ಈ ಸರ್ಕಾರ ರೈತ ವಿರೋಧಿ ಸರ್ಕಾರ ಇನ್ನ ದಲಿತರ ಬಗ್ಗೆ ಬಹಳ ಕಳಕಳಿಯಿಂದ ಮಾತಾಡ್ತಾ ಇದ್ದರು ನಮ್ಮ ಕಾಲದಲ್ಲಿ 100 ಹಾಸ್ಟೆಲ್ ಗಳನ್ನು ಪ್ರಾರಂಭ ಮಾಡಿದ್ದೇವೆ ಅವುಗಳಿಗೆ ಅನುದಾನ ಬಿಡುಗಡೆ ಆಗಿಲ್ಲ ಅಂಬೇಡ್ಕರ್ ಹಾಸ್ಟೆಲ್ 50 ಕನಕದಾಸ ಹಾಸ್ಟೆಲ್ ಗಳಿಗೆ ನಾವು ಮಂಜೂರಾತಿ ಕೊಟ್ಟು ಟೆಂಡರ್ ಎಲ್ಲ ಆಗಿದೆ ಅದಕ್ಕೆ ಅನುದಾನ ಬಿಡುಗಡೆ ಆಗಿಲ್ಲ ಮತ್ತು 5 ಮೆಗಾ ಹಾಸ್ಟೆಲ್ ಗಳನ್ನು ಮಾಡಿದ್ದೀವಿ ನಾವು ಬೆಂಗಳೂರು ಮೈಸೂರು ಮಂಗಳೂರು ಧಾರವಾಡ ಗುಲ್ಬರ್ಗಾದಲ್ಲಿ ಶಹರಕ್ಕೆ ಬರುವಂತ ಗ್ರಾಮೀಣ ಪ್ರದೇಶ ಎಸ್ಸಿ ಎಸ್ಟಿ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ 1000 ಮಕ್ಕಳಿಗೆ ಇಡಿಸುವಂತ ಮೆಗಾ ಹಾಸ್ಟೆಲ್ ಗಳನ್ನು ಮಾಡಿದ್ದೀವಿ ಅವಕ್ಕೂ ಕೂಡ ಅನುದಾನ ಬಿಡುಗಡೆ ಮಾಡಿಲ್ಲ ನಾವು 8000 ಸ್ಕೂಲ್ ಬಿಲ್ಡಿಂಗ್ ಅನ್ನು ಮಾಡಿದ್ದೀವಿ ಅದಕ್ಕೂ ಕೂಡ ಹಣಕಾಸಿನ ಬಿಡುಗಡೆ ಮಾಡಿಲ್ಲ 50 ಸಿಎಚ್ಸಿ ಸೆಂಟರ್ ಹೆಲ್ತ್ ಅನ್ನು ಅಪ್ಗ್ರೇಡ್ ಮಾಡೋ ಸಲುವಾಗಿ ಮಾಡಿದ್ದೀವಿ ಇವೆಲ್ಲ ಮೂಲಭೂತವಾಗಿ ಶಿಕ್ಷಣ ಆರೋಗ್ಯ ಕೃಷಿ ಹಿಂದುಳಿದ ಎಸ್ಸಿ ಎಸ್ಟಿ ಜನಕ್ಕೆ ಉದ್ಧಾರ ಆಗುವಂಥ ಕಾರ್ಯಕ್ರಮಗಳಿಗೆ ಸಂಪೂರ್ಣ ಸ್ಥಗಿತ ಆಗಿದೆ ಮಹಿಳೆಯರಿಗಾಗಿ ಸ್ತ್ರೀ ಸಾಮರ್ಥ್ಯ ಯೋಜನೆಯನ್ನು ಮಾಡಿದ್ವಿ ಸಂಜೀವಿನಿ ಯೋಜನೆಯನ್ನು ಮಾಡಿದ್ವಿ ಪ್ರತಿಯೊಂದು ಮಹಿಳಾ ಸಂಘಕ್ಕೆ 5ರಿಂದ 8 ಲಕ್ಷ ರೂಪಾಯಿ ಕೊಡುವಂಥದ್ದು ಅವರು ಉತ್ಪಾದನೆ ಮಾಡೋದನ್ನು ಮಾರುಕಟ್ಟೆಗೆ ಜೋಡಣೆ ಮಾಡಿ ಬ್ಯಾಂಕರ್ ಸ್ಟೈ ಅಪ್ ಮಾಡಿರುವಂಥ ಅದ್ಭುತವಾದಂಥ ಯೋಜನೆ ಅದರ ಬಗ್ಗೆ ಚಕಾರ ಎತ್ತಿಲ್ಲ ರಾಜ್ಯದ ಅಭಿವೃದ್ಧಿ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ ನಿಧಾನ ಆಗಿಲ್ಲ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ ಸ್ತಬ್ಧ ಆಗಿದೆ ರಾಜ್ಯದಲ್ಲಿ ಪ್ರಗತಿ ಸ್ತಬ್ಧ ಆಗಿದೆ ನಮ್ಮ ನೆಲಜಲದ ಪ್ರಶ್ನೆ ಬಂದಾಗ ಕಾವೇರಿ ಜಲಾನಯನ ಪ್ರದೇಶದ ರೈತರ ಹಿತ ಕಾಪಾಡಲು ಸಂಪೂರ್ಣವಾಗಿ ರಾಜ್ಯ ವಿಫಲವಾಗಿದೆ ನಾನು ಮೊನ್ನೆ ಆಲ್ ಪಾರ್ಟಿ ಮೀಟಿಂಗ್ ನಲ್ಲಿ ಹೇಳಿದೆ ನೀವು CWRE ಅಲ್ಲಿ CWMA ಅಲ್ಲಿ ರಾಜ್ಯದ ಹಿತಾಸಕ್ತಿ ಕಾಪಾಡುವಂತ ವಾದವನ್ನು ಮಾಡಲು ಸಂಪೂರ್ಣ ವಿಫಲವಾಗಿದ್ದೀರಿ ಮುಖ್ಯಮಂತ್ರಿಗಳ ಉತ್ತರ ಏನು ಗೊತ್ತಾ ಅದು CWRE 15000 ಅಂತ ಹೇಳಿದ್ರು CWMA ಅಲ್ಲಿ 10000 ಇಳಿತು ಅದರ ಅರ್ಥ ನೀವು 10000 ಬಿಡೋದಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ ಸಮಾಧಾನ ಇದೆಯಾ ನಿಮಗೆ ಇಲ್ಲ ನಾವು ಮತ್ತೆ ಅದನ್ನು ರಿವ್ಯೂ ಪಿಟಿಷನ್ ಹಾಕಂಗಿದ್ರೆ ಅದು ಹೆಂಗೆ ನೀವು ನಿಮ್ಮ ವಾದ ಕರೆಕ್ಟ್ ಆಗಿದೆ ಅಂತ ಹೇಳ್ತೀರಾ ನೀವು ಒಪ್ಕೊಳ್ಳಿ ನಿಮ್ಮ ವಾದ ಕರೆಕ್ಟ್ ಇದ್ದರೆ 10000 ಇಳಿಸಿದ್ದು ಸರಿ ಇದೆ ಅಂದರೆ ಒಪ್ಕೊಳ್ಳಿ ಮತ್ತೆ ರಿವ್ಯೂ ಪಿಟಿಷನ್ ಹಾಕ್ತೀರಿ ಈಗ ಸುಪ್ರೀಂ ಕೋರ್ಟ್ಗೆ ಹೋಗ್ತೇವೆ ಅಂತ ಮಾಧ್ಯಮ ಮುಂದೆ ಹೇಳಿದ್ರಲ್ಲಪ್ಪ ನಿಮ್ಮ ಮುಂದೆ ಹೇಳಿದ್ರಲ್ಲ ಯಾಕಿನ್ನೂ ಇದುವರೆಗೂ ಹೋಗಿಲ್ಲ ಯಾಕಿನ್ನ ಸುಪ್ರೀಂ ಕೋರ್ಟ್ಗೆ ಪಿಟಿಷನ್ ಹಾಕಿಲ್ಲ ತಮಿಳುನಾಡು ಹಾಕಿ ಹಿಯರಿಂಗ್ ಆಗಿ 2ನೇ ಹಿಯರಿಂಗ್ ಬಂತಿಗೆ ತಿರುಗಿ
ಅವರು ಹೇರಂಗಿ ಇವರು ಅಫಿಡೇಟ್ ಕೊಡೋದ್ರಲ್ಲಿ ಇದ್ದಾರೆ ಇವರು ಉತ್ತರ ಕೊಡೋ ಸ್ಥಾನದಲ್ಲಿ ಇದ್ದಾರೆ ನಮ್ಮ ಪರಿಸ್ಥಿತಿಯನ್ನ ತಮಿಳುನಾಡು ಯಾವ ರೀತಿ ಕ್ಯಾರಿ ಓವರ್ ರಿಸರ್ವರ್ ಅಲ್ಲಿ ಇರುವಂತ ಕ್ಯಾರಿ ಓವರ್ ನೀರನ್ನು ಹೆಂಗ ಉಪಯೋಗ ಮಾಡ್ಕೊಂಡ್ರು ಅನ್ನೋದನ್ನ ಎಕ್ಸ್‌ಪೋಸ್ ಮಾಡುವಂತ ಒಂದು ಆಯಸುದ ಹಾಕಿಲ್ಲ ಇವರು ನಾವು ರಾಜ್ಯದ ರೈತರ ಹಿತಾಸಕ್ತಿ ಕಾಪಾಡ್ತೇವೆ ಕಾನೂನು ಹೋರಾಟ ಮಾಡ್ತೇವೆ ಅಂತ ಮುಖ್ಯಮಂತ್ರಿಗಳು ಪತ್ರಿಕಾ ಗೋಷ್ಠಿಯಲ್ಲಿ ಹೇಳಿದ್ರು ಅಷ್ಟೇ ಉಳಿತದ ಘೋಷಣೆ ಗೊಳ್ದಿದೆ ಈಗ ಮತ್ತೆ ಇವತ್ತು ಸಿಡಬ್ಲ್ಯೂಎಂಎ ಮೀಟಿಂಗ್ ನಡೆಯತಾ ಇದೆ ಏನಾಗುತ್ತೆ ಗೊತ್ತಿಲ್ಲ ಮತ್ತೆ ಸುಪ್ರೀಂ ಕೋರ್ಟ್ ಗೆ ಹೋಗುತ್ತೆ ಅವತ್ತು ನೀರು ಬಿಟ್ರಿ ಇವತ್ತು ನೀರು ಬಿಡ್ತಾ ಇದ್ದೀರಿ ನಾಳೆ ಸುಪ್ರೀಂ ಕೋರ್ಟ್ ಆದೇಶ ಆದ್ಮೇಲೆ ಹೇಳ್ತೀರಿ ಏನು ಮಾಡ್ಲಿ ನಾವು ಸುಪ್ರೀಂ ಕೋರ್ಟ್ ಆದೇಶ ಅಂತ ನಮ್ಮ ರೈತರು ಏನು ಮಾಡಬೇಕು ಕುಡಿಯೋ ನೀರು ಬೆಂಗಳೂರಿನಿಂದ ಹಿಡಿದು ನೂರಾರು ಗ್ರಾಮಗಳು ಮತ್ತು ಟೌನ್ ನಲ್ಲಿ ಕುಡಿಯೋ ನೀರಿನ ಹಾಕಾರ ಇದೆ ಬರಗಾಲ ಇದೆ ಇದರ ಬಗ್ಗೆ ಎಲ್ಲಷ್ಟು ಇವರಿಗೆ ಕಾಜಿ ಇಲ್ಲ ಕಲ್ಪನೆ ಇಲ್ಲ